ಸಾವಿರದ 2023-24 ಸಾಲಿನ ಶಿವಮೊಗ್ಗ ಜಿಲ್ಲಾ ಮಟ್ಟದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳು March 4 and 5 ಶಿವಮೊಗ್ಗದ ನೆಹರು ಕ್ರೀಡಾಂಗಣ, ಸರ್ಕಾರಿ ನೌಕರರ ಭವನ ಮತ್ತು ಕುವೆಂಪು ರಂಗಮಂದಿರದಲ್ಲಿ ನಡೆಯಲಿವೆ ಎಂದು ಕ್ರೀಡಾಕೂಟದ ಉದ್ಘಾಟನೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಶಾಸಕರಾದ SN ಚನ್ನಬಸಪ್ಪ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ CS ಷಡಾಕ್ಷರಿ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು. ಸ್ವಾಭಾವಿಕವಾಗಿ ನಾನು ಒಪ್ಕೊಂಡ್ರೆ ಅದು ನನ್ನ ಇಲಾಖೆಗಳು ಬಹಳ ಸಮಸ್ಯೆ ಇದೆ. ನಾನು
ಖರೀದಿ ಮಾಡತಕ್ಕಂತ ಕೆಲಸವನ್ನು ಸಿದ್ದರಾಮಯ್ಯ ಅದಕ್ಕೆ ಬಂದ ತಕ್ಷಣ ಕಳೆಯಲಿಲ್ಲ. ಸುಮಾರು 12,000 ಶಿಕ್ಷಕರನ್ನ ತಗೊಂಡು ಈಗಾಗಲೇ ಅದರಲ್ಲಿ 11,000 ಜನರು ಈಗಾಗಲೇ ಮಕ್ಕಳಿಗೆ ಪಾಠ ಹೇಳಿಕೊಡ್ತಾರೆ. ಅವ್ರ ವ್ಯವಸ್ಥೆ ಬಹಳ ಮಾಸ್ಟರ್ ಮಾಡಿ ಲೀಗಲ್ ಪ್ರಾಕ್ಟೀಸ್ ಎಲ್ಲ ಇಂದು ನಿಮಗೆಲ್ಲ ಗೊತ್ತಿದ್ದಾರೆ. ನಾನು ಹೆಚ್ಚು ಚರ್ಚೆ ಮಾಡಕ್ಕೆ ಹೋಗಲಿಲ್ಲ, ಆದರೂ ಕೂಡ ನಿಲ್ಲಿಸಲಿಲ್ಲ. ಮತ್ತೆ ಈ ಸಂದರ್ಭದಲ್ಲೂ ಕೂಡ ನೆಕ್ಸ್ಟ್ ಬಜೆಟ್ ಅಲ್ಲಿ ನೆಕ್ಸ್ಟ್ ಅಂದ್ರೆ 20 ಮನೆ ಬಜೆಟ್ ಅಲ್ಲಿ ಮಾತ್ರ ಹೇಳಿದ್ದಾರೆ. ರಿಕ್ರೂಟ್ಮೆಂಟ್ ಕೂಡ ಅಷ್ಟೊಂದು ಮಾತಾಡ್ತಾರೆ ನನ್ನ ಇಲಾಖೆ ಇಲಾಖೆ. ಆದರೆ ನನಗೆ ಇದಿದೆ ಏನು ನಾನು ಸಿದ್ದರಾಮಯ್ಯ ಮುಂದಿದ್ದೀನಿ, ಯಾಕಂದ್ರೆ ಈ ಕಾರ್ಯಾಗಾರ ನಡೀಬೇಕು ಅಂತ ಹೇಳಿದ್ರೆ ಅದು ಸಂಪೂರ್ಣ ಅವರ ಸ್ಥಾನದಲ್ಲಿ ಅವರು ಇರಬೇಕಾಗ್ತದೆ. ಯಾಕಂದ್ರೆ ಇದನ್ನು ಸರಿಯಾಗಲ್ಲ. ಒಂದು ಚಿಕ್ಕ ಉದ್ಯೋಗಿದ್ದು ಒಂದು ಕಸ ಗುಸ್ತಾರ ಆಫೀಸ್ಗಳಿಗೆ ಅವ್ರು ಕೆಲಸ ಮಾಡಬೇಕಾಗುತ್ತೆ. ಅಲ್ಲಿ ಎರಡು ಅವರು ಅದು ತುಂಬಬೇಕಾದ್ರೆ ಚೆನ್ನಾಗಿಲ್ಲ ಪ್ರೋಸೆಸ್. ಅದು ಅದಾಗಲಿಲ್ಲ ಅಂದ್ರೆ ಒಂದೆರಡು ಕಟ್ಟ ಆದರೆ ಅದೆಲ್ಲ ಅವ್ರಿಗೆ ಪ್ರಯಾಸ ಆಗ್ತದೆ. ಆದರೂ ಕೂಡ ನೀವೆಲ್ಲರೂ ಕೂಡ ಸರ್ಕಾರದ ಜೊತೆ ಇದ್ದು ಕೈಗೊಳ್ಳತಕ್ಕಂಥದ್ದನ್ನು ನಮ್ಮ ಸರ್ಕಾರದ ವತಿಯಿಂದ